ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಮ್ಮ ಈ ವರ್ಷದ ಒಂದು ಅತ್ಯುತ್ತಮ ಸಾಧನೆ ಅಂತ ಹೇಳಿದ್ರೆ 50,000 ಕೋಟಿಯ ಒಟ್ಟು ವ್ಯವಹಾರವನ್ನು ನಾವು ಈ ಒಂದು ಸಾಲಿನಲ್ಲಿ ದಾಟಿದ್ದೇವೆ. ಈ ಥರ 50,000 ಕೋಟಿ ಒಟ್ಟು ವ್ಯವಹಾರವನ್ನು ಮಾಡಿರುವಂಥ ದೇಶದಲ್ಲೇ ಪ್ರಥಮ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅದೇ ತರಹ ಒಟ್ಟು ದೇಶದಲ್ಲಿರೋ 46 ಗ್ರಾಮೀಣ ಬ್ಯಾಂಕ್ಗಳ ಪೈಕಿ ನಮ್ಮ ಗ್ರಾಮೀಣ ಬ್ಯಾಂಕಿನಲ್ಲಿರೋ ಒಟ್ಟು ಸಾಲಗಳ ಇದರಲ್ಲೂ ಕೂಡ ನಾವು ಮುಂಚೂಣಿಯಲ್ಲಿದ್ದೇವೆ. ಅದಲ್ಲದೆ ಈ ವರ್ಷದ ಆರ್ಥಿಕ ಫಲಿತಾಂಶದ ಪ್ರಕಾರ ನಾವು ಒಟ್ಟು ಲಾಭ 731 ಕೋಟಿ ಒಟ್ಟು ಲಾಭವನ್ನು ಗಳಿಸಿದ್ದೇವೆ. ನಮ್ಮ ನಿವ್ವಳ ಲಾಭ 18.61 ಕೋಟಿಯಾಗಿದೆ. ಈ ಥರ ನಾವು ದೇಶದಲ್ಲಿರೋ ಎಲ್ಲ ಗ್ರಾಮೀಣ ಬ್ಯಾಂಕ್ಗಳ ಪೈಕಿ ನಮ್ಮ ಬ್ಯಾಂಕಿನಲ್ಲಿ ಈ ಒಂದು ನಿವ್ವಳ ಲಾಭಗಳನ್ನು ಗಳಿಸ್ತಾ ಇರುವಂಥ ಕೆಲವೇ ಕೆಲವು ಬ್ಯಾಂಕ್ಗಳಲ್ಲಿ ನಮ್ಮದು ಒಂದಾಗಿದೆ. ಎಂಪ್ಲಾಯೀಸ್ ಸ್ಟ್ರೆಂಗ್ತ್ ಇರೋವಂಥ ನಮ್ಮ ಬ್ಯಾಂಕಿನಲ್ಲಿ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ನಿಂದಾಗಿ ಅವರ ಒಂದು ಸೇವೆಯ ಅವಿರತ ಸೇವೆಯಿಂದಾಗಿ ನಾವು ಈ ಒಂದು ಸಾಧನೆಯನ್ನು ಸಾಧಿಸಲಿಕ್ಕೆ ಅನುಕೂಲ ಆಗಿದೆ. ಇದಲ್ಲದೆ ಈ ಒಂದು COVID-19 ಸಿಚುವೇಶನ್ ಬಂದ ಒಂದು ಸಂದರ್ಭದಲ್ಲಿ ನಾವು ಸುಮಾರು ಬೇರೆ ಯೋಜನೆಗಳನ್ನು ತೊಗೊಂಡು ಬಂದು ಜನರಿಗೆ ಆರ್ಥಿಕವಾಗಿ ಹೆಲ್ಪ್ ಆಗಬೇಕು, ಅವರಿಗೆ ಸಹಾಯ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ರೈತರಿಗೆ ಸುಲಭ ಕಂತುಗಳಲ್ಲಿ ಒಂದು ಸಾಲ ಯೋಜನೆಯನ್ನು ತೊಗೊಂಡು ಬಂದಿದ್ದೇವೆ. ಈ ಯೋಜನೆಯ ಅಡಿಯಲ್ಲಿ ಸುಮಾರು ಎಲ್ಲ ರೈತರಿಗೂ ನಮ್ಮ ಹತ್ರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವಂಥ ರೈತರಿಗೆ 50,000 ನಾವು ಒಂದು 3 ವರ್ಷದಲ್ಲಿ ಕಟ್ಟುವಂಥ 3 ವರ್ಷದ ಸುಲಭ ಕಂತುಗಳಲ್ಲಿ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೇವೆ. ಅದರಲ್ಲಿ ಒಂದೇ ಒಂದು ಪೇಜ್ ಅಪ್ಲಿಕೇಶನ್ ಕೊಟ್ಬಿಟ್ರೆ ನಾವು 15 ನಿಮಿಷದಲ್ಲೂ ಕೂಡ ನಾವು ಇದೊಂದು ಸಾಲವನ್ನು ಕೊಡ್ಬೋದು. ಬರೀ 9% ಬಡ್ಡಿ ದರದಲ್ಲಿ ನಾವು ಈ ಸಾಲವನ್ನು ಕೊಟ್ಟಿದ್ದೇವೆ. ಸುಮಾರು 50 ಕೋಟಿ ಸಾಲನ ಈಗ ಆಲ್ರೆಡಿ ನಾವು ಈಗಾಗಲೇ ಕೊಟ್ಟಾಗಿದೆ. ಇನ್ನೂ ಸುಮಾರು ಒಂದು 150 ಕೋಟಿ ತನಕನೂ ನಾವು ಕೊಡೋ ಒಂದು ಸಾಧ್ಯತೆ ಇದೆ. ಅದೇ ಥರ ರೈತರೇತರಿಗೂ ಕೂಡ ಇದೇ ಥರ 1 ಲಕ್ಷದವರೆಗಿನ ಒಂದು ಸಾಲ ಸೌಲಭ್ಯನೊಬ್ಬನು ನಾವು ಮಾಡಿಕೊಟ್ಟಿದ್ದೇವೆ. ಅದಲ್ಲದೆ ನಾವು ಜನರ ಬಾಗಿಲಿಗೆ ಹೋಗಿ ಒಂದು 3 ATM ವಾಹನಗಳ ಮುಖಾಂತರ ನಾವು ಮನೆ ಮನೆಗೆ ಬಾಗಿಲುಗಳಿಗೆ ಜನರಿಗೆ ATM ಕಾರ್ಡ್ ಮುಖಾಂತರ, ಯಾವುದೇ ಬ್ಯಾಂಕಿನ ಕಾರ್ಡ್ ಇರ್ಬೋದು, ಅದರ ಮುಖಾಂತರ ವಿಡ್ರಾ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಕೋವಿಡ್ ಸಿಚುವೇಷನ್ನಲ್ಲಿ ಜನ ಹೊರಗೆ ಬರಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಎಲ್ಲ ರೀತಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವರಿಗೆ ಸ್ಯಾನಿಟೈಸರ್ ಕೊಟ್ಬಿಟ್ಟು ಅಂಥ ಒಂದು ಎಲ್ಲ ರೀತಿಯ ಏನು ಪ್ರಿಕಾಷನ್ಸನ್ನು ತೊಗೊಂಡ್ಬಿಟ್ಟು ನಾವು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅದಲ್ಲದೆ ನಾವು ರೈತರಿಗೆ ಕಳೆದ ವರ್ಷದಲ್ಲಿ ಸುಮಾರು 2,200 ಕೋಟಿ ಒಟ್ಟು ಸಾಲ ಮನ್ನಾ ಯೋಜನೆಯಡಿಯಲ್ಲಿ ರೈತರಿಗೆ ನಾವು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಸ್ಟೇಟ್ ಗೌರ್ಮೆಂಟಿಂದ ಬಂದಿರುವಂಥ ಸಾಲ ಮನ್ನಾ ಯೋಜನೆಯಡಿಯಲ್ಲಿ ಇದರಲ್ಲಿ ತಮಗೆ ಹೇಳುವ ಹಾಗೆ ಸುಮಾರು ಎಲ್ಲ ಬ್ಯಾಂಕ್ಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲ ಬ್ಯಾಂಕ್ಗಳಲ್ಲಿ ನಮ್ಮ ಬ್ಯಾಂಕಿಗೆ ಬಂದಿರೋ ಒಟ್ಟು ಮೊತ್ತ ಏನಿದೆಯೋ ಇದು ಎಲ್ಲ ಬ್ಯಾಂಕ್ಗಳಿಗಿಂತಲೂ ಜಾಸ್ತಿಯಾಗಿದೆ. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.